ನಮಸ್ಕಾರ ವೀಕ್ಷಕರೇ, ಜಿ ಕೆ ವೈ ಭಾಷಣಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಬುದ್ಧನ ಸಂದೇಶಗಳನ್ನ ಬಗ್ಗೆ ಹೇಳ್ತೀನಿ, ಅಂದ್ರೆ ಯುವರ್ ಸೆಲ್ಫ್ ಬಗ್ಗೆ ಯಾವ ರೀತಿ ಸಂದೇಶಗಳನ್ನು ಕೊಟ್ಟಿದ್ದಾರೆ ಅನ್ನೋದು ನೋಡೋಣ. ಸೊ ಫಸ್ಟ್ ಒನ್, ಸೂಪರ್ ಕೋಟ್ ಇದು ಮಾತ್ರ. ಫೈಂಡ್ ಸಮ್ ಒನ್ ಹೂ ವಿಲ್ ಲವ್ ಯುವರ್ ಸೋಲ್ ಅಂಡ್ ನಾಟ್ ಯುವರ್ ಬಾಡಿ. ಹೌದು, ನಾವು ದೇಹ ನೋಡಿ ಮುಖ ನೋಡಿ ಮರಳಾಗಬಾರ್ದು. ಅವರ ಗುಣ, ಅವರ ಆತ್ಮದ ಗುಣ, ಅವರ ಬಿಹೇವಿಯರ್ ನೋಡಿ ನಾವು ಹೊಂದ್ಕೊಳ್ಬೇಕು, ವಿನಃ ಅವರು ಮುಖ ನೋಡಿ ಮಣೆ ಹಾಕ್ಬಾರ್ದು ಅಂತ ಹೇಳ್ತಾರೆ ನೋಡಿ ದೊಡ್ಡವರು. ಗಾದೆ ಏನಿದೆ, ಗುಣ ನೋಡಿ ಗೆಳೆತನ ಮಾಡು. ಅವರ ಗುಣ, ಅವರ ಆತ್ಮದ ಶಕ್ತಿ ಮತ್ತು ಅವರ ವ್ಯಕ್ತಿತ್ವ ಯಾವ ರೀತಿ ನಡತೆ ಕೊಡ್ತಾರೆ ಅನ್ನೋದ್ ಮೇಲೆ, ಅವ್ರು ಡಿಪೆಂಡ್ ಅಪಾನ್ ಮೇಲೆ ನಾವು ಗೆಳೆತನ ಮಾಡಬೇಕು. ವಿನಃ ಅವರು ಚೆನ್ನಾಗಿದ್ದಾರೆ, ಹೀರೋ ತರ ಇದ್ದಾರೆ, ಸೌಂದರ್ಯವಾಗಿದ್ದಾರೆ, ಮನೆ ಕಡೆ ಎಲ್ಲಾಗ ಚೆನ್ನಾಗಿದ್ದಾರೆ, ಎಲ್ಲಾ ಸೌಕರ್ಯ ಆಗಿದ್ದಾರೆ, ಒಂದ್ ಎರಡ್ ಮೂರ್ ಕಡೆ ಮನೆ ಇದೆ, ಸೈಟ್ ಇದೆ ಅನ್ನೋದು ಹಣಕ್ಕೋಸ್ಕರ ನೀವು ಗೆಳೆತನ ಮಾಡಿಬಿಡಿ. ಗುಣ ನೋಡಿ ಗೆಳೆತನ ಮಾಡಿ ಅನ್ನೋದು ಇದರ ಅರ್ಥ. ಸೆಕೆಂಡ್ ಒನ್, ಡೋಂಟ್ ಕಂಪೇರ್ ಯುವರ್ ಲೈಫ್ ಟು ಅದರ್ಸ್. ದೇರ್ ಇಸ್ ನೋ ಕಂಪ್ಯಾರಿಸನ್ ಬಿಟ್ವೀನ್ ದ ಸನ್ ಅಂಡ್ ದ ಮೂನ್, ದೇ ಶೈನ್ ವೆನ್ ದೇರ್ ಟೈಮ್. ಹೌದು, ಸೂರ್ಯನಿಗೂ ಚಂದ್ರನಿಗೂ ಅಜಗಜಾಂತರ ಕೋಟ್ಯಾಂತರ ಡಿಸ್ಟೆನ್ಸ್ ವ್ಯತ್ಯಾಸ ಇದೆ ಅಲ್ವಾ? ಯಾಕಂದ್ರೆ ಚಂದ್ರ ತಿಂಗಳ ಒಂದ್ಸತಿ ಬರ್ತಾನೆ, ಸೂರ್ಯ ಡೈಲಿ ಬರ್ತಾನೆ. ಅಂದ್ರೆ ಸೂರ್ಯ ಡೈಲಿ ಕಷ್ಟ ಪಡ್ತಾ ಇರ್ತಾನೆ, ಡೈಲಿ ಹೊಳಪು, ಬಟ್ ಚಂದ್ರ ತಿಂಗಳ ಒಂದ್ಸಲ. ಅದೇ ರೀತಿ ನಿಮ್ ಲೈಫ್ ಕೂಡ, ಈ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಈ ತರ ಆಗುತ್ತೆ ನೋಡಿ. ಈಗ ನೋಡು, ಪಕ್ಕದ ಮನೆ ರಮೇಶ ಎಷ್ಟ್ ಸ್ಕೋರ್ ತಗೊಂಡಾನೆ, ಎಲ್ಲದು ಔಟ್ ಆಫ್ ಔಟ್, 100 ಎಲ್ಲಾ 100 ನೀ ನೋಡು, ಬರೀ 50-60 ಹೋಗ್ತೀಯ ಅಂತ ನೀವು ಕಂಪೇರ್ ಮಾಡ್ಬೇಡಿ. ಅವ್ರ ಜಿನ ಅವ್ರ ಕೈಯಲ್ಲಿ, ನಿಮ್ ಜಿನ ನಿಮ್ ಕೈಯಲ್ಲಿ. ಸೊ ಇವನಿಗೊಂದ್ ಕಾಲ ಬರುತ್ತೆ, ಅವರಿಗೂ ಒಂದ್ ಕಾಲ ಬರುತ್ತೆ. ಸೊ ವೇಟ್ ಮಾಡಿ, ಬರೇ ಸ್ಕೋರ್ ತೆಗೆದೆ ಆಗಿರ್ಲಿ ಅಲ್ಲ, ಸ್ವಲ್ಪ ಹೊರಗಿನ ನಾಲೆಡ್ಜು ಮತ್ತೆ ಪ್ರಾಕ್ಟಿಕಲ್ ನಾಲೆಡ್ಜ್ ತಗೊಬೇಕು, ವಿನಃ ಸುಮ್ನೆ ಪುಸ್ತಕದ ಬದನೆಕಾಯಿ ಆಗ್ಬಾರ್ದು. ಸೊ ಹೊರಗಡೆ ಈ ತರ ನಡೀತಿದೆ ಸ್ವಲ್ಪ, ನೋಡು ಅವ್ರ ಹೆಂಗೆ ಈ ತರ ಇದಾರೆ, ಅವ್ರ ಹೆಂಗ್ ಗೌರ್ಮೆಂಟ್ ಜಾಬ್ ತಗೊಂಡಿದ್ದಾರೆ, ಅವ್ರ ಹೆಂಗ್ ಬಿಸ್ನೆಸ್ ಮಾಡ್ತಿದ್ದಾರೆ. ಸೊ ಎಲ್ಲರಿಗೂ ಟೈಮ್ ಬರುತ್ತೆ, ಸ್ವಲ್ಪ ವೇಟ್ ಮಾಡ್ಬೇಕು. ಸೊ ಕಂಪೇರ್ ಮಾಡ್ಬೇಡಿ ನೀವು ನಿಮ್ ಜೀವನ ಯಾವುದೇ ಕಾರಣಕ್ಕೂ ಕಂಪೇರ್ ಮಾಡ್ಬೇಡಿ. ಅವ್ರ ಹೆಂಗಿದಾರೆ, ನಾವ್ ಹೆಂಗಿಲ್ವಲ್ಲ, ಅವ್ರ ಶ್ರೀಮಂತರು ನಾವ್ ಹೆಂಗದೀವಲ್ಲ ಅಂತ ಕಂಪೇರ್ ಮಾಡ್ಕೋಬೇಡಿ, ಎಲ್ಲದಕ್ಕೂ ಟೈಮ್ ಬರುತ್ತೆ. ದುಡಿಮೆ ಮತ್ತು ತಾಳ್ಮೆ ಇದಕ್ಕೆ ಔಷಧಿ, ಅದನ್ನ ಅಳವಡಿಸ್ಕೊಂಡು ನೀವು ಜೀವನದಲ್ಲಿ ಯಶಸ್ಸು ಕಾಣ್ಬೇಕು. ಸೊ ಥರ್ಡ್ ಒನ್, ಇಫ್ ಯು ವಾಂಟ್ ಟು ಸ್ಟ್ರಾಂಗ್ ಲರ್ನ್ ಟು ಎಂಜಾಯ್ ಬೀಯಿಂಗ್ ಅಲೋನ್. ನೀವು ಸ್ಟ್ರಾಂಗ್ ಆಗ್ಬೇಕು ಎಲ್ಲದರಲ್ಲೂ, ಎಲ್ಲಾ ಕ್ಷೇತ್ರದಲ್ಲೂ ನೀವು ಸ್ಟ್ರಾಂಗ್ ಆಗ್ಬೇಕು, ಎಲ್ಲಾ ಕ್ಷೇತ್ರದಲ್ಲೂ ನೀವು ಫೇಮಸ್ ಆಗ್ಬೇಕಾ, ನಿಮಗೆ ನೀವು ಸ್ವಂತದಿಂದ ಕಲಿಯಿರಿ. ಜನರು ಯಾರು ಜಾಸ್ತಿ ಹೇಳ್ಕೊಡಲ್ಲ, ಹಿಂಗ್ ಹೋಗಪ್ಪ, ಈ ದಾರಿ ಹೋಗಪ್ಪ, ಯಶಸ್ ಕಾಣ್ತೀಯ ಅಂತಾರೆ ಅಷ್ಟೇ. ಸೊ ಹೋಗೋದ್ ನಿಮ್ ಕೈಯಲ್ಲಿರುತ್ತೆ. ಸೊ ನಿಮ್ಮನ್ನೇವೇ ಸಿಂಹ ಆಗಿ ಅಲೋನ್, ಸಿಂಹ ಯಾವತ್ತಿದ್ರು ಒಂಟಿನೆ. ಸೊ ಕಲ್ಕೊಳ್ತ ಹೋಗಿ, ಎಲ್ಲದೂ ಕಲಿತಾ ಹೋಗಿ. ನೀವು ನೆವರ್ ಸ್ಟಾಪ್ ಲರ್ನಿಂಗ್, ದೊಡ್ಡವರು ಹೇಳಿದಾರೆ ನೆವರ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ಲೈಫ್ ಇಸ್ ನೆವರ್ ಸ್ಟಾಪ್ ಟೀಚಿಂಗ್. ಸೊ ನೀವು ನಿಮ್ಮನ್ನೇವೇ ಕಲಿತಾ ಹೋಗಿ, ಬೇಗ ನೀವು ಯಶಸ್ ಕಾಣ್ತೀರಾ. ಫೋರ್ತ್ ಒನ್, ಯು ಡೋಂಟ್ ಹ್ಯಾವ್ ಟು ಕಂಟ್ರೋಲ್ ಯುವರ್ ಥಾಟ್ಸ್, ಯು ಜಸ್ಟ್ ಹ್ಯಾವ್ ಟು ಸ್ಟಾಪ್ ಲೆಟಿಂಗ್ ದೆಮ್ ಕಂಟ್ರೋಲ್ ಯು. ನೀವು ನಿಮ್ಮ ಅತಿಯಾದ ಯೋಚನೆಗಳು ನೀವು ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಯೋಚನೆಗಳು ನಿಮ್ನ ಕಂಟ್ರೋಲ್ ಮಾಡ್ತವೆ. ಹೌದು, ಏ ಬಾರೋ ಪಾರ್ಟಿ ಹೋಗೋಣ, ಬಾರೋ ಫಿಲಮ್ಗೆ ಹೋಗೋಣ, ಬಾರೋ ಫ್ರೆಂಡ್ಸ್ ಜೊತೆ ಮಜಾ ಮಾಡೋಣ, ಹೋಗೋಣ ಹೋಗೋದಂತಲ್ಲ, ಬಟ್ ಪದೇ ಪದೇ ಅದೇ ಆಗ್ಬಾರ್ದು, ಅದಕ್ಕೆ ನಾವು ರೂಢಿ ಆಗ್ಬಾರ್ದು. ಸೊ ಅದು ದುರಭ್ಯಾಸ ಕೂಡ ಅನ್ಬೋದು. ಸೊ ಅದಕ್ಕೆ ಅದೇ ನಿಮ್ನ ಕಂಟ್ರೋಲ್ ಮಾಡ್ಬಿಡುತ್ತೆ. ಸೊ ನಿಮಗೆ ನೀವು ಕಂಟ್ರೋಲ್ ಇರಲಿ. ಡೈಲಿ ನೋಟ್ ಮಾಡ್ಕೊಳ್ಳಿ. 5 ಕಂಟೆಂಟ್ ಹೇಳ್ತೀನಿ ನೋಡಿ. ಫಸ್ಟ್ ಒನ್, ಕೀಪ್ ಟ್ರೈಯಿಂಗ್. ಸೆಕೆಂಡ್ ಒನ್, ಬಿ ಗುಡ್. ಥರ್ಡ್ ಒನ್, ಸ್ಟೇ ಪಾಸಿಟಿವ್. ಫೋರ್ತ್ ಒನ್, ಬಿ ಅವೇಸಮ್. ಫಿಫ್ತ್ ಒನ್, ಬಿಕಮ್ಸ್ ಬೆಟರ್. ನಾಟ್ ಬೆಟರ್ ದ್ಯಾನ್ ಎನಿ ಒನ್ ಎಲ್ಸ್, ಬಟ್ ಬೆಟರ್ ದ್ಯಾನ್ ಪರ್ಸನ್ ಯುವರ್ ಎಸ್ಟರ್ಡೇ. ಅಂದ್ರೆ ಡೈಲಿ ನೀವು ನಿಮಗೆ ನೀವು ಸೆಲ್ಫಿಗೆ ನೋಟ್ ಮಾಡ್ಕೊಳ್ಳಿ. ಅಂದ್ರೆ ಬೆಳಗ್ಗೆ ಎದ್ದಿದ್ದು ನಿಮ್ ನೆನಸ್ಕ ನೆನಪು ಮಾಡ್ಕೊಳ್ತಾನೆ ಇರ್ಬೇಕು ಇದನ್ನ. ಯಾವ ರೀತಿ ಅಂದ್ರೆ, ಕೀಪ್ ಟ್ರೈವ್, ದಿನ ಕಷ್ಟಪಡಿ, ಪ್ರಯತ್ನ ಪಡಿ, ನಿರಂತರ ಪ್ರಯತ್ನ ಇರಲಿ. ಎರಡನೇದು, ಬಿ ಗುಡ್, ಎಲ್ಲರಿಗೂ ಒಳ್ಳೇದನ್ನೇ ಬಯಸಿ, ನೀವು ಕೂಡ ಒಳ್ಳೇದನ್ನೇ ಮಾಡಿ. ಮತ್ತೆ ಸ್ಟೇ ಪಾಸಿಟಿವ್, ಆಲ್ಮೋಸ್ಟ್ ನೆಗೆಟಿವ್ ಇರ್ತಾರೆ ಎಷ್ಟು ಜನ, ಸೊ ಪಾಸಿಟಿವ್ ಅಲ್ಲಿ ಸ್ಟೇ ಆಗಿ ನೀವು ಸಕ್ಸಸ್ ಕಾಣ್ತೀರ. ಬಿ ಯುವರ್ ಸೆಲ್ಫ್, ನಿಮಗ್ ನೀವೇ ಗ್ರೇಟ್, ಯಾವ್ದಲ್ಲ, ನಿಮಗೆ ನೀವೇ ಶ್ರೇಷ್ಠ. ಫಿಫ್ತ್ ಒನ್, ಬಿಕಮ್ ಬೆಟರ್. ಸೊ ಅದು ನಿಮಗೆ ಇವೆಲ್ಲ ಬೆಟರ್ ಹತ್ರ ಕೊಂಡೋಗುತ್ತೆ, ಅಂದ್ರೆ ಸಕ್ಸಸ್ ಹತ್ರ ಹೋಗ್ತೀರಾ ನೀವು. ಮತ್ತೆ ನಾಟ್ ಬೆಟರ್ ದೆನ್ ಎನಿ ಒನ್ ಎಲ್ಸ್,
ಯಾರು ಏನೋ ನಿನ್ನೆಯನ್ನು ಯಾರು ಕೆಲಸ ಮಾಡಿದಾರೆ ಎಲ್ಲ ಗೊತ್ತಿಲ್ಲ, ಇವತ್ತು ನಾನು ಯಾವ ರೀತಿ ಕೆಲಸ ಮಾಡ್ತೀನಿ, ಇವತ್ತು ನಾನು ನಿನ್ನೆಗಿಂತ ಯಾವ ರೀತಿ ಇವತ್ತು ನಾನು ಇಂಪ್ರೂವ್ ಆಗ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವರ ಸೆಲ್ಫ್ ಬಗ್ಗೆ. ಸೊ ಇದಿಷ್ಟು ಬುದ್ಧನ ಇವರ್ ಸೆಲ್ಫ್ ಬಗ್ಗೆ ಕೋರ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಶುಭವಾಗಲಿ, ಶುಭ ದಿನ. ಥ್ಯಾಂಕ್ ಯು.